ಈಗ ಹೊಸ ಸಂಪ್ರದಾಯ ಶುರು ಮಾಡ್ರಿ. ಈಗ ಉಳಿದವ್ ನೀವು ಸಮಯ ಮಿತಿ ಒಳಗೆ ಲೆಕ್ಕ ಹಾಕದ ನೀವ್ ಅಲ್ಲಿ ಕೂತಿದ್ದಾಗ ನಿಮ್ಮಷ್ಟು ಎದ್ದು ಮಾತಾಡೋರು ಒಬ್ರು ಇಲ್ಲ. ಇಲ್ಲ ಈಗ ಸಿದ್ದರಾಮಯ್ಯನವರು ಈಗ ಅಯ್ಯೋ ಸನ್ಮಾನ್ಯ ಸಭಾಧ್ಯಕ್ಷರೇ ಅಧ್ಯಕ್ಷರೇ ವೋಟ್ ಆಫ್ ಕಾನ್ಫಿಡೆನ್ಸ್ ಬಂದಾಗ ನಿನ್ನೆ ಮಾತಾಡಿ ಲೆಕ್ಕ ತಗೊಳ್ರಿ. ಸಿದ್ದರಾಮಯ್ಯನವರು ಒಂದೇ ಒಂದು ಈಗ ನಿಮ್ಗೆ ಹೇಳದಂತೆ ಹೇಳಿದ್ರೆ ಏನ್ ಪ್ರಯೋಜನ ಅಲ್ಲ. ಈಗ ಉಳಿದ ನಿಮ್ಮ ಪಕ್ಷದ ಹೊಸ ಸದಸ್ಯರುಗಳು ಸಹ ಅನೇಕರು ಕೇಳ್ತಾ ಇದ್ದಾರೆ. ಈಗ ಇವತ್ತು ಒಂದು ಸಮಯವನ್ನ ನಿಮ್ಗೆ ಮಿತಿಗೊಳಿಸೋದಕ್ಕೆ ಆದ್ರೆ ಅವ್ರ ವಿಚಾರ ಅದು ನಾವು ಒಪ್ಪಿಲ್ಲ. ಇಲ್ಲ ಆದ್ರೆ ನೀವು ಸಮಯಮಿತಿಯೊಳಗೆ ಮುಗಿಸ್ಬೇಕು. ನಾವು ನಿಮ್ಮ ಇದ್ರೊಳಗಡೆ ಹೇಳಿದ್ದೀವಿ, ನಿಮ್ಮ ಚೇಂಬರ್ ಅಲ್ಲಿ ಹೇಳಿದ್ದೀವಿ, ಅಲ್ಲೂ ಹೇಳಿದ್ದೀವಿ, ನಾವು ಇದಕ್ಕೆ ಒಪ್ಪಲ್ಲ ಅಂತ ಹೇಳಿದ್ದೀವಿ. ಪದೇ ಪದೇ ಅದನ್ನೇ ಹೇಳಿದ್ರೆ ಏನ್ ಪ್ರಯೋಜನ? ಅದಾಯ್ತು, ನಾನೀಗ ಕನ್ಕ್ಲೂಡ್ ಮಾಡ್ಬೇಕು ತಾವು ಅಷ್ಟೇ ವಿನಂತಿ ಮಾಡಿರ್ತೀನಿ. ಮಾತಾಡೋದಿಲ್ಲ, ಕೂತ್ಕೋತೀನಿ ಬಿಡಿ. ನೋಡಿ ಹೇಗೆ ಅಂತ ನಿರ್ಣಯ ಮಾಡಿ. ಈಗ ನಾನು ಒಂದು ಕಾಲ್ ಗಂಟೆ ಆದ್ಮೇಲೆ ಈ ಮಾತು ಹೇಳ್ತಾ ಇದ್ದೀನಿ, ಅಲ್ಲಿವರೆಗೆ ಹೇಳಿಲ್ಲ. ನಿನ್ನೆ ಎರಡು ಮುಕ್ಕಾಲು ಗಂಟೆ ಆಗಿದೆ. ಇದ್ದೆ ನನ್ನೆಲ್ಲ ನೋಡ್ತಾ ಇದ್ದೆ ನಾನು. ಎಲ್ಲರೂ ಯಾರ್ಯಾರು ಕೃಷ್ಣ ಬೈರೇಗೌಡರು ಮಾತಾಡಿದ್ದು ಕೇಳಿದ್ದೀನಿ, ಉದಾಸಿ ಅವ್ರು ಮಾತಾಡಿದ್ದು ನೋಡಿದ್ದೀನಿ, ಇನ್ ಯಾರ್ಯಾರ ಹೆಸರು ಹೇಳ್ಬೇಕು ಎಲ್ಲರೂ ನೋಡಿದ್ದೀನಿ ನಾನು. ಹಾಗಾಗಿ ಎಲ್ಲ ಆರ್ಗ್ಯುಮೆಂಟ್ ಮಾಡೋದು ಅಲ್ಲ, ಅದಕ್ಕೆ ಕನ್ಕ್ಲೂಡ್ ಮಾಡ್ಬಿಡಿ. ಆರ್ಗ್ಯುಮೆಂಟ್ ಮಾಡೋದು ಬೇಡ, ಕನ್ಕ್ಲೂಡ್ ಮಾಡ್ಬಿಡಿ. ಈಗ ಇನ್ನು ಉದಾರವಾಗಿ ಎಷ್ಟು ಉದಾರವಾಗಿದ್ದೇನೆ ನಾನು ನಾಯಕರಿಗೆ, ವಿರೋಧ ಪಕ್ಷದ ನಾಯಕರಿಗೆ ಯಾವಾಗ್ಲೂ ಸ್ವಲ್ಪ ಉದಾರವಾಗಿದ್ದೀನಿ. ನಾನು ಉದಾರಂತೆ ಆದ್ಮೇಲೆ ನೀವು ಸಭಾ ನಾಯಕರನ್ನ ವಿರೋಧ ಪಕ್ಷದ ನಾಯಕರನ್ನ ಕರ್ಟೇಲ್ ಮಾಡೋದು ಒಳ್ಳೇದಲ್ಲ. ವಿರೋಧ ಪಕ್ಷದ ನಾಯಕರು ಭಾಷಣ ನಾವು ಕರ್ಟೈಲ್ ಮಾಡಿಲ್ಲ, ತಾವು ಕರ್ಟೈಲ್ ಮಾಡ್ತಿರೋದು. ಸರ್ಕಾರಕ್ಕೆ ಇಷ್ಟು ಉಳಿಸಬಹುದಾಗಿತ್ತು. ಅಧ್ಯಕ್ಷ ಐ'ಮ್ ಸಾರಿ, ನಾವು ಸಿದ್ದರಾಮಯ್ಯನ ಟೈಮ್ನ ಕರ್ಟೈಲ್ ಮಾಡಿಲ್ಲ. ಕರ್ಟೈಲ್ ಮಾಡೋದು ಅವ್ರ ಪಾರ್ಟಿ ದೊಡ್ಡ ಅಮೌಂಟ್ ಇದೆ, 3-4 ಸಾವಿರ ಕೋಟಿ ಆಗ್ಬಹುದು ಅಂತ ಹೇಳಿ ಅಧ್ಯಕ್ಷರೇ, ನಾನು ಬೆಳೆ ಪರಿಹಾರದ ಬಗ್ಗೆ ಮಾತನಾಡ್ತಾ ಇದ್ದೆ. NDRF ಅದರ ಪ್ರಕಾರನೇ ಪರಿಹಾರ ಕೊಡಬೇಕಾದ ಅಗತ್ಯ ಇಲ್ಲ. ಸರ್ಕಾರ ತನ್ನ ಖಜಾನೆಯಿಂದ ಕೊಡಬಹುದು. ಆಲಿಕಲ್ ಮಳೆನಲ್ಲಿ ನಾವು ಕೊಟ್ಟಿದ್ದೀವಿ ಕಬ್ಬು, ಇದಕ್ಕೆ ದ್ರಾಕ್ಷಿ ಬೆಳೆ ಇದಕ್ಕೆ ಪರಿಹಾರ ಕೊಡುವಾಗ ನಾವು ಕೊಟ್ಟಿದ್ದೀವಿ. ಈ ನೀರುಳ್ಳಿ ಪರಿಹಾರ ಕೊಡುವಾಗ ಕೊಟ್ಟಿದ್ದೀವಿ, ಉಳ್ಳಾಗಡ್ಡಿ ಪರಿಹಾರ ಕೊಡುವಾಗ ಕೊಟ್ಟಿದ್ದೀವಿ, ಕಬ್ಬಿಗೆ ನಾವು ಕೊಟ್ಟಿದ್ದೀವಿ ಪರಿಹಾರನ, ತೊಗರಿಗೆ ಕೊಟ್ಟಿದ್ದೀವಿ. ಸೊ ಈ ಬೆಳೆಗಳಿಗೆಲ್ಲ ಪರಿಹಾರನ ನಾವು ಸ್ವಲ್ಪ ಲಿಬರಲ್ ಆಗಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಪರಿಹಾರ ಕೊಡುವಾಗ ರೈತರಿಗೆ ಲಿಬರಲ್ ಆಗಿ ಕೊಡಬೇಕು. ಭೂಮಿ ಕೊರೆದೋಗಿದೆಯಲ್ಲ, ಮಣ್ಣು ಒತ್ಕೊಂಡು ಹೊಟ್ಟೋಗ್ಬಿಟ್ಟಿದೆಯಲ್ಲ, ಅವ್ರಿಗೆ ಕೊಚ್ಕೊಂಡು ಹೋಗಿರ್ತಕ್ಕಂಥವ್ರಿಗೆ ಅವರು ಮತ್ತೆ ವ್ಯವಸಾಯ ಮಾಡಲಿಕ್ಕೆ ಯೋಗ್ಯ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಪರಿಹಾರನ ಕೊಡಬೇಕು. ಆಮೇಲೆ ಅನೇಕ ಊರುಗಳಲ್ಲಿ ಇದನ್ನು ಮಾಡಿಲ್ಲ. ಅನೇಕ ಊರುಗಳಲ್ಲಿ ಅಂಗಡಿಗಳಿರ್ತವೆ, ಇನ್ಯಾವುದೋ ಶಾಲೆಗಳಲ್ಲ ಇವು, ಎಂತ ಈ ಕಮರ್ಷಿಯಲ್ ಅಂಗಡಿ, ಹೇರ್ ಕಟಿಂಗ್ ಸಲೂನ್, ಯಾವನೊಬ್ಬ ಕ್ಷೌರಿಕರ ಅಂಗಡಿ ಇಟ್ಕೊಂಡಿರ್ತಾನೆ, ಇನ್ನೊಬ್ಬ ದೋಬಿ ಅಂಗಡಿ ಇಟ್ಕೊಂಡಿರ್ತಾನೆ, ಕಿರಣ ಅಂಗಡಿ, ಇನ್ನೊಬ್ಬ ಚಿಲ್ಲರೆ ಅಂಗಡಿ ಇಟ್ಕೊಂಡಿರ್ತಾನೆ, ಇನ್ಯಾವನೊಬ್ಬ ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾನೆ. ಇಂಥವಕ್ಕೆಲ್ಲ ಪರಿಹಾರ ಕೊಡಬೇಕು. ಕೊಚ್ಚಿಗೆ ಹೊಂಟೋಗ್ಬಿಟ್ಟಿದ್ದಾವೆ ಅವೆಲ್ಲ. ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳು ಯಾವ್ಯಾವ ಇದಾವೆ ಇವೆಲ್ಲಕ್ಕೂ ಕೂಡ ಸರ್ವೆ ಮಾಡಿಸಿ ಅವರು ಪಾಪ ನಿರ್ಗತಿಕರಾಗೋದು ಬೇಡ, ಅವ್ರ ಬದುಕನ್ನು ಕಳ್ಕೊಳ್ಳೋದು ಬೇಡ, ಅವ್ರಿಗೆಲ್ಲ ಪರಿಹಾರವನ್ನು ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಸೊ ಇದನ್ನು ಇದಕ್ಕೆ ಸರ್ವೆ ಮಾಡಿ ಮಾಡತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ. ಇನ್ನೊಂದು, ಶಾಲೆಗಳು, ಭಾಳಷ್ಟು ಶಾಲೆಗಳು ಬಿದ್ದೋಗ್ಬಿಟ್ಟಿದ್ದಾವೆ. ಖಾಸಗಿ ಶಾಲೆಗಳು ಬಿದ್ದೋಗಿದ್ದಾವೆ, ಸರ್ಕಾರದ ಶಾಲೆಗಳು ಬಿದ್ದೋಗಿದ್ದಾವೆ, ಭಾಳಷ್ಟು ಶಾಲೆಗಳು ಬಿದ್ದೋಗಿ ದೇವಸ್ಥಾನಗಳಲ್ಲಿ ನಡೀತಾ ಇದ್ದಾವೆ ಶಾಲೆಗಳು, ಸಮುದಾಯ ಭವನಗಳಲ್ಲಿ ನಡೀತಾ ಇದ್ದಾವೆ, ಮರದ ಕೆಳಗಡೆ ನಡೀತಾ ಇದ್ದಾವೆ.
ಇಪ್ಪುಡು ಇದೇನು ಕ್ಯಾಚ್ ವರ್ಡ್ ಸಿಸ್ಟಮ್ ನಡೀತಾ ಇದೆ. ನೀವು ಮಾತಾಡಿ ಸರ್, ಎಲ್ಲರೂ ಕೂತ್ಕೊಂಡು ಮಾತಾಡ ಚಿರಿನಾರ ಬರ್ಕೊಡೋ ಕೇಳಿ, ನಿಮಗೆ ಗೊತ್ತಿಲ್ಲದ ಹೌ ಕ್ಯಾನ್ ವಿ ಟಾಲರೇಟ್ ಆಲ್ ದಿಸ್ ಇನ್ ದಿ ಅಸೆಂಬ್ಲಿ? ಕಂಟಿನ್ಯೂಸ್ ಆಗಿ ಹೇಳ್ತಾರ ಹಿಂಗ್ ಕೂತ್ಕೊಂಡು whatever rights he has ಪ್ರಭಾವನ ಅಸೆಂಬ್ಲಿಯಲ್ಲಿ ಹೇಳಿ ಕೂತ್ಕೊಂಡಲ್ಲಿ ಮಾತಾಡ್ತಾರೆ ಅಧ್ಯಕ್ಷರೇ ವಿಸ್ತರಣೆ ಮಾಡಿ ಮಾನ್ಯ ಅಧ್ಯಕ್ಷರೇ ಒಂದೇ ನಿಮಿಷ ಎಂ ಬಿ ಪಾಟೀಲ್ ಒಂದ್ ನಿಮಿಷ ಸಿದ್ದರಾಮಯ್ಯ ಅವರು ಮಾತನಾಡುವ ವಿಷಯದಲ್ಲಿ ಜಾರ್ಜ್ ಅವರೇ ಎಂ ಬಿ ಪಾಟೀಲ್ ಕಾಪಾಡೋದು ಎಲ್ಲರಿಗೂ ಸೇರಿ ಒಂದೇ ಒಂದು ಅವ್ರು ಹೇಳ್ತಾರೆ ನೀವ್ಯಾ ಕೂತ್ಕೊಂಡು ಹೇಳೋಣ ಹೀಲ್ಡ್ ಮಾಡ್ಬಿಟ್ಟು ಎದ್ದಿಂದ್ಕೊಂಡ್ರೆ ಕೂತ್ಕೊಂಡು ಮಾತಾಡಂತ ಓದ್ಕೊಳ್ಳೆ ಜಗದೀಶ್ ಶೆಟ್ಟರು ಏನೋ ಮಾತಾಡ್ತಾ ಇದಾರೆ ಕೇಳೋಣ ಒಂದ್ ನಿಮಿಷ ಎಂ ಬಿ ಪಾಟೀಲ್ ಅವರು ಕೂತ್ಕೊಳ್ರಿ ಜಗದೀಶ್ ಶೆಟ್ಟರು ಮಾಧುಸ್ವಾಮಿ ಅವ್ರು ಜಗದೀಶ್ ಶೆಟ್ಟರು ಏನೋ ಹೇಳ್ತಿದ್ದಾರೆ ಜಗದೀಶ್ ಶೆಟ್ಟರು ಪ್ರತಿಪಕ್ಷದ ನಾಯಕರು ಕೆಟ್ಟದಲ್ಲದಾರ ಅವ್ರು ಮಾತಾಡ್ತಾ ಇದಾರೆ ಇದೇನ ಎಲ್ಲೇ ಒಂದ್ ಕಡೆ ಒಂದು ಎರಡ್ ಕಡೆ ಅಧ್ಯಕ್ಷರೇ ಅಡ್ಡಿ ಇಲ್ಲ ನಮ್ದು ಅನುದಾನಿದೆ ಸೆಂಟೆನ್ಸ್ ಮಾಡ್ಕೊಂಡ್ ಹೊಂಟ್ರೆ ಅವರು ಪೀಸ್ಫುಲ್ ಆಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಸಬ್ಜೆಕ್ಟ್ ಮಾಡುದಿಲ್ಲ ಹಾಗಾಗಿ ನಾವು ನೋಡಿದಿವಲ್ಲ ಈಗ ಎಲ್ಲೇ ಒಂದ್ ಕಡೆ ಒಂದ್ ಐದ್ ನಿಮಿಷ ಎರಡ್ ನಿಮಿಷ ಇಂಟರ್ವೆನ್ಷನ್ ಆದ್ರಾದ್ರು ಆದ್ರೆ ಅವ್ರು ಭಾಷಣ ಮಾಡೋದು ನಿಲ್ಲಿಸಿ ಉಳಿದವರೆಲ್ಲ ಮಾತಾಡಕತ್ರೆ ಅದ್ ಕಂಟಿನ್ಯೂಷನ್ ಬರುದೇ ಇಲ್ಲ. ನಾ ಹೇಳ್ತೀನಿ ಪ್ರತಿಪಕ್ಷದ ನಾಯಕರಲ್ಲಿ ನಾ ರಿಕ್ವೆಸ್ಟ್ ಮಾಡುವಂತದ್ದು ನೀವು ಕೆಪೇಬಲ್ ಅಂದ್ರಿ ಅಸಿಸ್ಟ್ ಮಾಡೋದು ಈಗ ಸಿದ್ದರಾಮಯ್ಯನವರು ಮಾತನ್ನ ಮುಂದುವರಿಸ್ತಾರೆ. ತಾವು ಇದೇ ನಮಗೆ ಅವಕಾಶ ಕೊಟ್ರೆ ನಿಮ್ಮ ಸದಸ್ಯರುಗಳೇ ನಿಮ್ ಭಾಷಣಕ್ಕೆ ಅಡ್ಡಿ ಪಡಿಸ್ತಿದ್ದಾರೆ ಅನ್ನೋ ರೀತಿ ಅರ್ಥ ಆಗುತ್ತೆ. ಆ ರೀತಿ ಆಗದೇ ಇರುವ ಹಾಗೆ ನೀವು ಗಮನ ವಹಿಸಿ ಎಂ ಬಿ ಪಾಟೀಲ್ ಹಾಗೆ ಮಾಡ್ತಿದ್ದಾರೆ, ನಾನು ನೋಡ್ತಿದ್ದೇನೆ. ಈಗ ನೀವು ಸುಮ್ಮನಿದ್ದು ಬಿಟ್ರೆ ಎಂ ಬಿ ಪಾಟೀಲ್ ನಿಮ್ ಕರೆದಾಗ ನೀವು ಮಾತಾಡಿ, ಉಳಿದಂತೆ ನೀವು ಸುಮ್ಮನಿದ್ದು ನಿಮಗೆ ಹೇಳ್ಬೇಕಾಗಿದೆ. ನಾನು ನಿಮ್ ನೋಡಿ ಮಾಧುಸ್ವಾಮಿ ಒಂದ್ ನಿಮಿಷ ನೀವು ಸುಮ್ಮನಿದ್ದು ಬಿಡ್ರೆ ಈಗ ಸಮಯ ಇದ್ದೊಳಗೆ ವ್ಯರ್ಥ ಆಗ್ತಾ ಇದೆ. ತಾವು ಮುಂದುವರಿಸಿ ಸಿದ್ದರಾಮಯ್ಯ ತಾವು ಮುಂದುವರಿಸಿ ಮುಂದುವರಿಸಿ ಮತ್ತೆ ಮುಕ್ತಾಯಗೊಳಿಸಿಲ್ಲ. ನನಗೆ ರೀ ಬ್ಯಾಡ್ ಆಗೈತೋ ಬೇಗ ನಾನು ಕೈ ಮುಗಿದು ಹಿಡಿಯಂತಿದ್ದೀನಿ. ಸಭೆಯಲ್ಲಿ ಅವ್ರ ಹತ್ರ ಟೈಮ್ ತಗೊಳ್ಳಿ, ನಿಂತ್ಕೊಂಡು ದಯವಿಟ್ಟು ಮಾತಾಡಿ, ಕೂತ್ಕೊಂಡು ಮಾತಾಡೋದು ಸಭೆ ನನ್ನ ಕೆಲಸ. ನಾನು ಪಾರ್ಲಿಮೆಂಟ್ ಮಿನಿಸ್ಟರ್ ಸಭೆ ಈ ತರ ಕುರ್ಚಿನಲ್ಲಿ ಕೂತ್ಕೊಂಡು ಮಾತಾಡೋದು ಈ ಸಭೆ ಗೌರವ ಅಲ್ಲ. ನೀವು ಯಾಕೆ ನಿಂತಿದ್ದೀರಾ ಪದೇ ಪದೇ ಇದು ಮಾಡೋದು? ಓಕೆ ಇದು ಇಲ್ಲೇ